ಸಾಮಾನ್ಯವಾಗಿ ನೀವು ಯಾವುದೇ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದಾಗ್ಲೂ ಚೇಂಜ್ ಸಮಸ್ಯೆ ಇದ್ದೇ ಇರುತ್ತೆ. ಅಂಗಡಿ ಮಾಲೀಕರು 1-2 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಚಾಕ್ಲೇಟ್ ಅನ್ನ ಕೊಟ್ಟಿ ಕಳಿಸ್ಬಿಡ್ತಾರೆ. ಆದ್ರೆ ಏನ್ ಮುಂದೆ ನಿಮ್ಮ ಚಿಲ್ಲರೆ ದುಡ್ಡು ವ್ಯಾಪಾರಿ ಜೇಬು ಸೇರಲ್ಲ, ಹೊರತಾಗಿ ಯಾವುದೋ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ. ಹೇಗೆ ಅಂತೀರಾ ಇಲ್ಲಿ ನೋಡಿ. ಶಾಪಿಂಗ್ ಮಾಡಿ ಪೇ ಮಾಡುವಾಗ ಸಾಮಾನ್ಯವಾಗಿ 1, 2 ಅಥವಾ 5 ರೂಪಾಯಿ ಚಿಲ್ಲರೆ ಇಲ್ಲದಿದ್ರೆ ಆ ದುಡ್ಡು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುವಂತೆ ಚೇಂಜ್ ಇಡಿ ಎಂಬ ಮೊಬೈಲ್ ಆಪ್ ಹೊರತಂದಿದ್ದಾರೆ. ಈ ಆಪ್ ಅನ್ನ ಮೊದಲೇ ವ್ಯಾಪಾರಿ ಹಾಗೂ ಗ್ರಾಹಕರು ಡೌನ್ಲೋಡ್ ಮಾಡಿಕೊಂಡಿರಬೇಕು. ಗ್ರಾಹಕರು ಪರ್ಚೇಸ್ ಮಾಡಿ ವ್ಯಾಪಾರಿ ಚಿಲ್ಲರೆ ಕೊಡದಿದ್ದಲ್ಲಿ ಸಂಬಂಧಪಟ್ಟ ಎನ್ಜಿಒಗೆ ದುಡ್ಡು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದು ಗ್ರಾಹಕರಿಗೂ ಮೆಸೇಜ್ ಬರುತ್ತೆ, ಜೊತೆಗೆ ವ್ಯಾಪಾರಿ ಖಾತೆ ಮೂಲಕ ಹಣದ ಮೊತ್ತದ ಹೆಚ್ಚಾಗಿ ಎನ್ಜಿಒಗೆ ಸೇರುತ್ತೆ. ಎನ್ಜಿಒ ಇದನ್ನ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳಲು ಸಹಾಯವಾಗುತ್ತೆ. ಇನ್ ದಿ ಆಪ್ ದ ಶಾಪ್ ಕೀಪರ್ ಹ್ಯಾಸ್ ಟು ಚೂಸ್ ಅ ಡೊನೇಷನ್ ಅಮೌಂಟ್ ಬಿ ಟೇಕನ್ ಫ್ರಮ್ ಹಿಸ್ ಇ ವಾಲೆಟ್ ವಿಚ್ ವಿಲ್ ದೆನ್ ಗೋ ಟು ದಿ ಎನ್ಜಿಒಸ್. ಸೊ ದಿ ಎನ್ಜಿಒಸ್ ಗೆಟ್ ದಿ ಅಮೌಂಟ್ ಬೇಸ್ಡ್ ಆನ್ ಹೌ ಅರ್ಲಿಯರ್ ದೇ ನೀಡೆಡ್. So NGOs who require it early, they get the money first. Nice. The NGOs will launch projects educating 20,000 children and they need 10 lakhs for it. And then we will route the money from the shopkeepers and cabbies to the NGOs. ಅಂದಹಾಗೆ ಈ ಆಪ್ ಡೆವಲಪ್ ಮಾಡಿದ 5 ವಿದ್ಯಾರ್ಥಿನಿಯರು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಟೆಕ್ನೋವೇಷನ್ ಚಾಲೆಂಜ್ ಎಂಬ ವಿಶ್ವದ ಅತಿದೊಡ್ಡ ತಂತ್ರಜ್ಞಾನದ ಸ್ಪರ್ಧೆಯಲ್ಲಿ ವಿವಿಧ ದೇಶದ 400 ತಂಡಗಳು ಭಾಗವಹಿಸಿದ್ವು. ಪ್ರತಿ ಸ್ಕೂಲ್ ವಿದ್ಯಾರ್ಥಿಗಳು ತಮ್ಮ ತಮ್ಮ ಟೆಕ್ನಾಲಜಿಯನ್ನ ಪ್ರದರ್ಶಿಸಿದ್ರು. ಈ ವೇಳೆ ಪೀಪಲ್ ಚಾಯ್ಸ್ ಪ್ರಶಸ್ತಿಯನ್ನ ಬೆಂಗಳೂರಿನ ನ್ಯೂ ಹೊರೈಜಾನ್ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳು ಮುಡಿಗೇರಿಸಿಕೊಂಡ್ರು. ನಾವು ಯಾವುದೇ ಜಾಗಕ್ಕೆ ಹೋಗ್ಲಿ ಅಥವಾ ವೆಹಿಕಲ್ ಹೋಗ್ಲಿ ಅಂಗಡಿನಲ್ಲಿ ಹೋಗ್ಲಿ ಚೇಂಜ್ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. 49 ರೂಪಾಯಿ ಆಗುತ್ತೆ. ಇನ್ನು 2 ರೂಪಾಯಿ ಚೇಂಜ್ ಏನ್ ಮಾಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಇಲ್ಲಾಂದ್ರೆ ಏನಾದ್ರೂ ಚೂಯಿಂಗ್ ಅಮ್ಮ ಬಬ್ಲಿ ಗಮ್ ಕೊಟ್ಟ ಚೇಂಜ್ ಅಲ್ಲಿ ಇದು ಮಾಡ್ತಾರೆ. ಸೊ ಅದು 2 ರೂಪಾಯಿ ಚೇಂಜ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ ನಮ್ಮ ಮಕ್ಕಳೇನ್ ಮಾಡಿದ್ದಾರೆ, ಆಪ್ಸ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಆ 2 ರೂಪಾಯಿಯನ್ನ ಯಾವ ರೀತಿ ಎನ್ಜಿಒಗಳಿಗೆ ನಾವು ಕೊಡಬಹುದು, ಆ 2 ರೂಪಾಯಿಗೆ ಚಾಕ್ಲೇಟ್ ತಗೊಳ್ಳೋದ್ರ ಬದಲು ಯಾವ ರೀತಿ ಹೆಲ್ಪ್ ಮಾಡಬಹುದು ಅಂತಕ್ಕಂತ ರೀತಿಯಲ್ಲಿ ಈ ಆಪ್ಸ್ ಅನ್ನ ಮಾಡಿದ್ದಾರೆ. ಚಿಲ್ಲರೆ ಸಮಸ್ಯೆ ತಪ್ಪಿಸಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಉಪಯೋಗ ಮಾಡಿಕೊಟ್ಟಿದ್ದಾರೆ ಈ ಶಾಲಾ ಮಕ್ಕಳು. ಆದ್ರೆ ಆಪ್ ಅನ್ನ ವ್ಯಾಪಾರಿಗಳು ಸರಿಯಾಗಿ ಬಳಸಿಕೊಂಡ್ರೆ ಅನುಕೂಲವಾಗುವುದಂತೂ ಖಂಡಿತ. ಅಂಜಿತ್ ಗೀತಾ, ಪ್ರಜಾ ಟಿವಿ, ಬೆಂಗಳೂರು.